ಕೆಜಿಎಫ್ ನಗರದ ಕೋರ್ಮಂಡಲ್ ನಾರ್ತ್ ಟ್ಯಾಂಕ್ ಬ್ಲಾಕಿನ ನಿವಾಸಿ ಪ್ರತಾಪ್ ಕುಮಾರ್ ಅವರು PhD ವಿದ್ಯಾಭ್ಯಾಸ ಮಾಡಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯ ಮೂಲಕ ಸುಮಾರು 150ಕ್ಕೂ ಹೆಚ್ಚು ಸಾಧನೆಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಸಾಧನೆಗಳನ್ನು ಪಡೆದಿದ್ದಾರೆ. ಈ ವೇಳೆ ಅವರು ಮಾತನಾಡಿ, ಇಂದಿನ ಯುವ ಪೀಳಿಗೆ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಂಡು ಉತ್ತಮ ಸಾಧಕರಾಗಬೇಕೆಂದು ತಿಳಿಸಿದರು. ನನ್ನ ಹೆಸರು ಪ್ರತಾಪ್ ಅಂತ, ನಾನು ಕೋರಮಂಡಲ್ ನಾರ್ತ್ ಟೈಮ್ ಬ್ಯಾಕ್ KGFಲ್ಲಿ ಇದ್ದೀನಿ ಸರ್. ನಾನು ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಪ್ರೈಮರಿ ನರ್ಸರಿ ಸ್ಕೂಲು, ಮತ್ತು ಬೆಮ್ಮಲ್ ಸ್ಕೂಲು, ಮತ್ತು ಬೆಮ್ಮಲ್ ಗೌರ್ಮೆಂಟ್ ಪ್ರೈಮರಿ ಸ್ಕೂಲು, ಮತ್ತು ಬೆಮ್ಮಲ್ ಹೈಸ್ಕೂಲು, ಜೈನ್ ಕಾಲೇಜ್ PUC ಮಾಡಿದ್ದೆ, ಮತ್ತು BE GVITಯಲ್ಲಿ ಮಾಡಿದ್ದೆ 4 ಇಯರ್ಸು, ಮತ್ತು MTech UVC KR ಸರ್ಕಲ್ ಹತ್ರ ಇದೆ ಅಲ್ಲಿ ಮಾಡಿದ್ದೆ, ಮತ್ತು ಪ್ರೆಸೆಂಟ್ ಇವಾಗ PhD ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೆ. ನಾನು ಕೆಲವುಗಡೆ ವರ್ಕ್ ಮಾಡಿದ್ದೆ, ಮತ್ತು ಈ PhD ಮಾಡಬೇಕಂತ ಇವಾಗ ಫುಲ್ ಟೈಮ್ ತೊಗೊಂಡು ಅದು ಮುಗಿಯೋ ಸ್ಟೇಜಿಂಗಲ್ಲಿ ಇದೆ. ಪ್ರೆಸೆಂಟ್ ಸ್ಕೂಲ್ ಆಫ್ ಮೆಡಿಸಿನ್ ಪಾರ್ಟ್ ಟೈಮ್ ಅಂತ ಮಾಡ್ತಾಯಿದ್ದೀನಿ ಸರ್. ಡಿಪ್ಲೊಮಾ ಇದು ಇಂಜಿನಿಯರಿಂಗ್, ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟು ಮಾಡ್ತಾಯಿದ್ದೀನಿ. ಮತ್ತು ನಾನು ಈ BE ಮಾಡುವಾಗಲ್ಲ ಕೆಲವೊಂದು ಈವೆಂಟ್ಸ್ ಎಲ್ಲ ಸ್ಟೇಜ್ ಮೇಲೆ ಮಾಡ್ತಾ ಇರ್ತೀನಿ ಸರ್. ಇದನ್ನು ನೋಡಬೇಕಾದ್ರೆ BE MTechಅಲ್ಲಿ ಮಾಡಿದ್ದು, ಇದು ಫೈರ್ ಡ್ಯಾನ್ಸ್ ಮಾಡಿದ್ದು ಅಂತ ಮಾಡಿದ್ದು, ಈಚ್ ಡೇ ಗೋಲ್ಡ್ ರಶ್ ಅಂತ ಬರುತ್ತೆ. ಸೊ ಎವ್ರಿ ಇಯರ್ ಒಂದೊಂದು ಈವೆಂಟ್ ಮಾಡ್ತಾ ಇರ್ತೀನಿ. ಮತ್ತು ಒಂದು ಮೆಸೇಜು ಕೊಡ್ತೀನಿ, ಇದು ನಾನ್ ಕಡವಲ್ ಅಂತ ಸ್ಲಿಮ್ ಕಾನ್ಸೆಪ್ಟ್ ಮಾಡಿ ಹ್ಯಾಂಡಿಕ್ಯಾಪ್ಗೆ ಹೆಲ್ಪ್ ಮಾಡ್ಬೇಕು ನಾವು. ಸೊ ಅದೊಂದು ಕಾನ್ಸೆಪ್ಟ್ ಮಾಡಿದ್ದೆ ನಾನ್ ಕಡವಲ್ ಅಂತ, ಈ ಫಿಲ್ಮ್ ಬರೋದಲ್ಲ ಅದೊಂದು ಪಾರ್ಟ್ ತೊಗೊಂಡು ನಾನು ಆ್ಯಕ್ಟ್ ಮಾಡಿ ಮಾಡ್ತಾ ಇರ್ತೀನಿ ಸರ್. ಮತ್ತು ಇದು Undertaker Triple H ಡ್ಯಾನ್ಸ್ ಮಾಡಿಕೊಂಡೆ, ಫೈಟ್ ಎಲ್ಲ ರಿಯಾಲಿಟಿಯಾಗಿ ಸ್ಟೇಜ್ ಮೇಲೆ ಮಾಡಿ ಫ್ರೆಂಡ್ಶಿಪ್ ಆಗಿ ಇರಬೇಕು, ನಾವು ಜಗಳ ಮಾಡಬಾರ್ದು ಅಂತ ಈ Undertaker Triple H ಕಾನ್ಸೆಪ್ಟ್ ಮಾಡಿ ಅದೊಂದು ಮಾಡಿದ್ದೆ. ಮತ್ತು ಈ ಮಿಮಿಕ್ರಿ ಸೋಲೋ ಡ್ಯಾನ್ಸು, ಈ ಸೋಲೋ ಡ್ಯಾನ್ಸು ಗ್ರೂಪ್ ಡ್ಯಾನ್ಸ್ ಎಲ್ಲ ಫಸ್ಟ್ ಬಂದಿದೆ, ಮತ್ತು ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನಲ್ಲೂ ಪ್ರೈಸ್ ಬಂದಿದೆ ಸರ್. ಈ ಥರ BE MTechಅಲ್ಲಿ ಮಾಡಿದ್ದು. ಮತ್ತು ಈ PhD ಮಾಡ್ತಾ ಇರುವಾಗ ನಾನು ಇದನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೆ. ಮತ್ತು ಈ PhD ಮಾಡ್ತಾ ಇರೋ ಲಾಕ್ಡೌನ್ ಟೈಮಲ್ಲಿ ನಮ್ಮದು ಆನ್ಲೈನ್ ಸರ್ಟಿಫಿಕೇಟ್ಸ್ ಇರುತ್ತೆ, ಈ ಕೋರ್ಸ್ ಇರೋ ಸರ್ಟಿಫಿಕೇಟು, ಮತ್ತು ಆನ್ಲೈನ್ ವೆಬಿನಾರ್ಸ್ ಇರುತ್ತೆ, ನ್ಯಾಷನಲ್ ಇಂಟರ್ನ್ಯಾಷನಲು, ಕೆಲವು ಕಡೆ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾರೆ, ಆ ಥರ ಎಲ್ಲ ಇದೆ ಸರ್. ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ, ಇದೆಲ್ಲ ನಾನು ಆನ್ಲೈನಲ್ಲಿ ಅಟೆಂಡ್ ಮಾಡಿ ನನಗೆ ಒಂದು ಇದುವರೆಗೂ ಒಂದು 500 ಸರ್ಟಿಫಿಕೇಟ್ ಮಾಡಿದ್ದೀನಿ ಸರ್ ಆ ಥರ. ಸೊ ಮತ್ತೆ ನಂದು ರಿಸರ್ಚ್ ಇದು PhD ಮಾಡ್ತಾ ಇದ್ದಾರೆ, ಅದರಲ್ಲಿ ಒಂದು ಪೇಪರ್ ಪಬ್ಲಿಕೇಶನ್ ಆಗಿದೆ ಸ್ಕೋಪಸ್ ಇಂಡೆಕ್ಸ್ ಅಂತ. ಮತ್ತು ಈ ಆನ್ಲೈನ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡಲ್ಲಿ ಸೆಲೆಕ್ಟ್ ಆಯಿತು. ಅದು ಯಾಕೆ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಪರ್ ಮಂತ್ ಆಗಸ್ಟ್ ಮಂತಿಗೆ 150 ಸರ್ಟಿಫಿಕೇಟ್ ಮಾಡಿದ್ದೆ ಅರೌಂಡ್, ಅದರಲ್ಲಿ ಆ ಥರ ಮಾಡಿದ್ದೆ. ಸ್ವಲ್ಪ ಲಿಟ್ರೇಚರ್ ಸರ್ ರಿವ್ಯೂ ಪೇಪರ್ ಮಾಡಿದ್ದೆ, ಅದಕ್ಕೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಮೆಡಲ್ ಮತ್ತು ಸರ್ಟಿಫಿಕೇಟ್ ನಮಗೆ ಇಶ್ಯೂ ಮಾಡಿದ್ರು ಸರ್. ಇದೇ ಈ ಸರ್ಟಿಫಿಕೇಟು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಸರಿ. ಅದು ಮಾತ್ರ ಇಲ್ಲ, ಇದು ನನ್ನ ಪ್ರಕಾರ ನನಗೆ ಹೆಲ್ಪ್ಫುಲ್ ಆಯಿತು. ಇವಾಗ ಸ್ಟೂಡೆಂಟ್ಗೆ ಹೆಲ್ಪ್ಫುಲ್ ಆಗಬೇಕು. ನಾನು ಇವಾಗ ಒಂಥರ ಬೇಜಾರಲ್ಲಿ ಇರುವಾಗ ನಾನು ಫೇಸ್ಬುಕ್ ನೋಡಿದಾಗ ಕೆಲವೊಂದು ಮೋಟಿವೇಶನ್ ಕೋಟ್ಸ್ ಬರುತ್ತೆ. ಸೊ ಅದೆಲ್ಲ ನಾನು ಏನು ಮಾಡಿದೆ, ನನಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ, ಬೇರೆಯೊಬ್ರಿಗೂ ಹೆಲ್ಪ್ಫುಲ್ ಆಗಬೇಕಂತ ಈ ಇವರೆಲ್ಲ ಹೇಳಿದ್ರು. ಗಾಂಧೀಜಿ ಇರ್ಬೋದು, ವಿವೇಕಾನಂದ ಸರ್ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಸಚಿನ್ ಸ್ಪೋರ್ಟ್ಸ್ ಪ್ಲೇಯರ್ ಇರ್ಬೋದು, ಮದರ್ ತೆರೇಸ ಇರ್ಬೋದು ಹೆಲ್ಪಿಂಗ್ ನೇಚರು, ಅಬ್ದುಲ್ ಕಲಾಂ ಸರ್ ಸೈಂಟಿಸ್ಟ್ ರಿಸರ್ಚ್ ಬಗ್ಗೆ ಮಾಡೋರು ಇರ್ಬೋದು, ಮತ್ತು ವಿಶ್ವೇಶ್ವರಯ್ಯ, ರತನ್ ಟಾಟಾ ಬಿಸ್ನೆಸ್ ಪರ್ಸನು. ಸೊ ಇವರೆಲ್ಲ ಹೇಳಿರೋ ಮೋಟಿವೇಶನ್ ಕೋಟ್ಸು ಇದೆಲ್ಲ ಬಂದು ನಾನೇನು ಮಾಡಿದೆ, ಕಲೆಕ್ಟ್ ಮಾಡಿ ಒಂದು 365 ಕೋಟ್ಸು ಈ ಥರ ಪಾಸಿಟಿವ್ ಕೋಟ್ಸ್ ಮಾಡಿ ಒಂದು ಕ್ಯಾಲೆಂಡರ್ ಮಾಡಿದ್ದೀನಿ, ಅದು ತೋರಿಸ್ತೀನಿ ಇಲ್ಲಿ ನೋಡಿ. ಐ ಡೋಂಟ್ ಬಿಲೀವ್ ಇನ್ ಟೇಕಿಂಗ್ ರೈಟ್ ಡಿಸಿಷನ್, ಐ ಟೇಕ್ ಡಿಸಿಷನ್ ಆ್ಯಂಡ್ ದೆನ್ ಮೇಕ್ ದೆಮ್ ರೈಟ್. ಸೊ ಈ ಥರ ಒಂದು ಪಾಸಿಟಿವ್ ಕೋಟ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡಿದ್ದೆ. ಇದನ್ನು ಕಲೆಕ್ಟ್ ಮಾಡಿ ಒಂದು ಕ್ಯಾಲೆಂಡರ್, 20 ಕ್ಯಾಲೆಂಡರ್ ನಾನೇ ಸರ್ಚ್ ಮಾಡಿ ಅದು ಒಳ್ಳೆ ಫಾರ್ಮೆಟ್ ತೊಗೊಂಡು ಈ ಥರ ಮಾಡಿದ್ದೆ ಸರ್. ಸೊ ಈ ಥರ ಇದು ಡಿಸ್ಪ್ಲೇ, ಡಿಸ್ಪ್ಲೇ ಲೈನ್ಸ್ ನೋಡಿದ್ರೆ ಐ ಆಮ್ ದ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಇಸ್ ಆಲ್ವೇಸ್ ವಿತ್ ಮೀ, ಐ ಆಮ್ ಎ ವಿನ್ನರ್, ಟುಡೇ ಇಸ್ ಮೈ ಡೇ. ಸೊ APJ ಅಬ್ದುಲ್ ಕಲಾಂ ಸರ್ ಹೇಳಿದ್ದು ಅದನ್ನು ಬೇಸ್ ಇಟ್ಕೊಂಡು ಇದು 365 ಕೋಟ್ಸ್, ಈ ನಾನು ತೋರಿಸಿದ್ದಲ್ಲ ಆ ಡ್ರಾಯಿಂಗಲ್ಲಿ ಇರೋ ಎಲ್ಲರೂ ಹೇಳಿರೋ ಕೋಟ್ಸನ್ನು ಒಂದು ನಾನೇ ಕ್ಯಾಲೆಂಡರ್ ಮಾಡಿ ಇದನ್ನು ಮಾಡಿದ್ದೀನಿ ಸರ್. ಈ ಥರ ಇರುತ್ತೆ. ಸೊ ಅದು ಡಿಸ್ಪ್ಲೇ ಅಂದರೆ ನಾವು ಈ ಥರ ಚೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ಈ ಥರ. ಸೊ ಇದು ಮಾತ್ರ ಇಲ್ಲ, ಇದು ಹ್ಯಾಂಡ್ ಮೇಡ್ ಕ್ಯಾಲೆಂಡರ್ ಅಂತ ಆಯಿತು. ಇನ್ನೊಂದು ಮಾಡಿದೆ ರೇಡಿಯಂ ಟೈಪ್ ಕ್ಯಾಲೆಂಡರ್ ಅಂತ,
ರೇಡಿಯಂ ಟೈಪ್ ಅಂದ್ರೆ ರಾತ್ರಿಯಲ್ಲಿ ಅಬ್ದುಲ್ ಕಲಾಂ ಸರ್ ಫೇಸ್ ಮತ್ತೆ ಇಂಡಿಯಾ ಮ್ಯಾಪ್ ವರ್ಡಿಂಗ್ಸ್ ಕಾಣಿಸುತ್ತೆ ಸರ್. ಇವಾಗ ನನ್ನ ಮನೇಲಿ ಇದೆ, ಡೈಲಿ ಅದನ್ನ ನೋಡ್ಬಿಟ್ಟು ನಾನು ಆ ವರ್ಡಿಂಗ್ ಓದ್ಬಿಟ್ಟೆ ನಾನು ಮಾಡ್ಕೊಳ್ಳೋದು. ಅದೇ ತರ ಮಾರ್ನಿಂಗ್ ನಾನು ಕಾಲೇಜಿಗೆ ಹೋದಾಗ ಅದನ್ನ ಓದ್ಬಿಟ್ಟೆ ಹೋಗೋದು, ನನಗೆ ಮೋಟಿವೇಶನ್ ಇನ್ಸ್ಪಿರೇಷನ್ ಆಗ್ಬೇಕು. ಅದೇ ತರ ನನಗೆ ಆದಂಗೆ ಎಲ್ಲರಿಗೂ ಆಗ್ಬೇಕು ಸ್ಟೂಡೆಂಟ್ಗೆ ಅಂತ ಅದನ್ನು ರೇಡಿಯಂ ಟೈಪ್ ಮಾಡಿದೆ. ಅದನ್ನ ಹೋದ್ರೆ ಒಂದು 300 rupees ಇರ್ಬೋದು ಸರ್. ಫೋಮ್ ಶೀಟ್ ಇಂದ ಹಿಂದೆ ರೇಡಿಯಮ್ಮು ಮತ್ತೆ ಮೇಲೆ ಆರೆಂಜ್ ಸ್ಯಾಫ್ರಾನ್ ಕಟ್ಟಿಂಗು ಕೆಳಗಡೆ ಗ್ರೀನ್ ಕಟ್ಟಿಂಗು ಅಂಡಿಯನ್ ಇದೆಲ್ಲ ಒಂದು 300 rupees ಸರ್. ಇದು ನಾನು ಯಾರ ಹತ್ರ ಫಂಡ್ ಅಂತ ಯಾರು ಕಲೆಕ್ಟ್ ಮಾಡಿಲ್ಲ, ಕೊಡೋರು ಕೊಟ್ಟಿದ್ದಾರೆ. ನಾನೇನು ಮಾಡಿದೆ, ಫಸ್ಟ್ ಅದನ್ನು ತೊಗೊಂಡು 100 pieces ಸ್ಪೆಷಲ್ ಆಗಿ ಮಾಡಿ ಅಬ್ದುಲ್ ಕಲಾಂ ಸರ್ ಮನೆಗೆ ಹೋಗಿದ್ದೆ. ಅಲ್ಲೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಅವ್ರ ಅಣ್ಣ ಹತ್ರ ಕೂರಿಸ್ಬಿಟ್ಟು ಬೆಡ್ ರೆಸ್ಟ್ ಇದ್ರು, ಅವಾಗ 102 ಏಜ್ ಇರ್ಬೋದು ಅವ್ರಿಗೆ. ಅವಾಗ ಒಳಗಡೆ ಕೂರಿಸ್ಬಿಟ್ಟು ಅವ್ರ ಹತ್ರ ಅವ್ರ ಮಗ ಶೇಖ್ ಸಲೀಮ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅವರು ಒಳಗಡೆ ಕೂರಿಸಿ ಅವ್ರ ಹತ್ರ ಫೋಟೋ ತೊಗೊಂಡು ಇದೆಲ್ಲ ಅಲ್ಲಿಂದ ಇನ್ಸ್ಪಿರೇಷನ್ ತೊಗೊಂಡು ಕೆಲವು ಅಬ್ದುಲ್ ಕಲಾಂ ಸರ್ ಫಾಲೋವರ್ನ ಕೆಲವು ಆ್ಯಕ್ಟರ್ಸ್ ಎಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟರು. ರೀಸೆಂಟಾಗಿ ನೋಡಿದ್ರೆ ಕಮಲ್ ಸರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸೊ ಅವ್ರಿಗೆ ಮತ್ತೆ ಲಾಸ್ಟ್ ಮಂತ್ ಇಸ್ರೋ ಚೇರ್ಮನ್ ಸಿವನ್ ಸರ್ ಅವರು ಅಪಾಯಿಂಟ್ಮೆಂಟ್ ಕೊಟ್ಟು ಅವ್ರ ಹತ್ರ ಹೋಗಿ ಕ್ಯಾಲೆಂಡರ್ ಕೊಟ್ಟು ಏನು ಉದ್ದೇಶ ಇದೆ ಅಂತ ಹೇಳ್ಕೊಂಡು ಬಂದೆ ಸರ್. ಇದು ಮೇನ್ ಮೋಟಿವೇಶನ್ ಅಂದರೆ ಸ್ಟೂಡೆಂಟಿಗೆ ಆ ಮೋಟಿವೇಶನ್ ಚೆನ್ನಾಗಿರ್ಬೇಕು, ಅವ್ರಿಗೆ ಸ್ಪ್ರೆಡ್ ಆಗಬೇಕು, ಅವ್ರ ಲೈಫ್ ಚೆನ್ನಾಗಿರ್ಬೇಕು. ಸೊ ಎಲ್ಲ ರೀತಿಯಲ್ಲಿ ಮೋಟಿವೇಶನ್ ಇರ್ಬೇಕು, ಎಜುಕೇಷನ್ ಅಂತಲ್ಲ, ಒಂದು ಸ್ಪೋರ್ಟ್ಸ್ ಇರಲಿ, ಫಿಟ್ನೆಸ್ ರಿಲೇಟೆಡು ಇರಲಿ, ಅದಕ್ಕೆ ಸರ್ ಒಂದು ಒಳ್ಳೆ ದಾರಿಗೆ ಬರಬೇಕು, ಒಂದು ಒಳ್ಳೆ ಎಜುಕೇಷನ್ ಅವ್ರಿಗೆ ಇರಬೇಕಂತ ಇದು ಮಾಡಿದೆ. ಈ ರೆಕಾರ್ಡು ರೇಡಿಯಂ ಕ್ಯಾಲೆಂಡರು ಮತ್ತು ಈ ಹ್ಯಾಂಡ್ಮೇಡ್ ಕ್ಯಾಲೆಂಡರ್ ಬಂದು ಅಬ್ದುಲ್ ಕಲಾಂಸ್ ಇದು ರೆಕಾರ್ಡಲ್ಲಿ ಸೆಲೆಕ್ಟ್ ಆಯ್ತು ಸರ್. ಮತ್ತು ಇನ್ನೊಂದು ರೆಕಾರ್ಡ್ ನೋಡಬೇಕಾದ್ರೆ ಒಂದು ಜಿಮ್ ರಿಲೇಟೆಡ್ ಮಾಡಿದ್ದೆ, ಫಿಟ್ನೆಸ್ ರಿಲೇಟೆಡ್. ಇವಾಗ ನೋಡಿದ್ರೆ ಡೆಡ್ ಲಿಫ್ಟ್ 1 minute 120 kg 1 minute ಹೋಲ್ಡ್ ಮಾಡಿ ಬಾಯಲ್ಲಿ ಬ್ರಷ್ ಇಟ್ಕೊಂಡು ಇಂಡಿಯಾ ಮ್ಯಾಪ್ 1 minute ಹೋಲ್ಡ್ ಮಾಡ್ಕೊಂಡು ಮಾಡಿದ್ದೆ ಸರ್. ಇದು ಬಂದು ಕೊರೋನಾ ಟೈಮ್ ಮಾಡಿದ್ದೆ. ನಮಗೆ ಟೀಚರ್ಸು ಆನ್ಲೈನಲ್ಲಿ ಕೋರ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು, ಮತ್ತು ಸೋಷಿಯಲ್ ಸರ್ವಿಸ್ ಯಾರು ಮಾಡಿದ್ರು ಅವರಿಗೆ, ಮತ್ತು ಈ ಡಾಕ್ಟರ್ಸ್ ನರ್ಸ್ಗೆ ಇವ್ರಿಗೆಲ್ಲ ನಾನು ಡೆಡಿಕೇಟ್ ಮಾಡಿದ್ದೆ ಹೆಲ್ಪ್. ಇದು ಅವ್ರಿಗೆ ನಮಗೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ, ಅಷ್ಟು ಲೈಫ್ ರಿಸ್ಕ್ ತೊಗೊಂಡು ನಮಗೆ ಮಾಡಿದ ಹೆಲ್ಪ್ ಮಾಡಿದ್ದಕ್ಕೆ ಅದೆಲ್ಲ ನಾನು ಅವ್ರಿಗೆ ಡೆಡಿಕೇಟ್ ಮಾಡಿದ್ದೆ ಸರ್. ಈ ಒಂದು ರೆಕಾರ್ಡು ಇದು ಕಲಾಮ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಸೆಲೆಕ್ಟ್ ಆಯ್ತು ಸರ್. ಮತ್ತು ಇನ್ನೊಂದು ರೆಕಾರ್ಡ್ ಬಂದು ಮ್ಯಾಕ್ಸಿಮಮ್ ಬ್ರಿಕ್ಸ್ ಕ್ಯಾಸ್ಟೆಡ್ ಇನ್ ಫಾಸ್ಟೆಸ್ಟ್ ಟೈಮ್ ಅಂತ ಸರ್. ಇದು ಬಂದು ನಾನು DST ಪ್ರಾಜೆಕ್ಟ್ ಮಾಡ್ತಾಯಿದ್ದೆ, ಇಂಡಸ್ಟ್ರಿಯಲ್ ಆ್ಯಂಡ್ ಮೈನಿಂಗ್ ಇಂಡಸ್ಟ್ರಿಯಿಂದ ಬ್ರಿಕ್ ಮಾಡೋದು. ಸೊ ಅದು ಏನು ಮಾಡಿದೆ, ನಾನು ಒಂದು ದಿನಕ್ಕೆ 20 brick ಮಾಡ್ತೀನಿ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತೀವಿ ರಿಸರ್ಚಿಗೆ. ಸೊ ಅದನ್ನು ಏನು ಮಾಡಬೇಕಾದ್ರೆ ಅದು ಏನೋ ಒಂದು ನಾನು ಇದರಲ್ಲಿ ರೆಕಾರ್ಡ್ ಮಾಡಬೇಕು, ನಾವು ಈ ಪ್ರಾಜೆಕ್ಟ್ನ ಸ್ವಲ್ಪ ಡಿಸ್ಪ್ಲೇ ಮಾಡಬೇಕು ಅಂತ ಫಾಸ್ಟೆಸ್ಟ್ ಬ್ರಿಕ್ ಮೇಕಿಂಗ್ ಅಂತ ನಾನು ನಾನೇ ಮ್ಯಾನ್ಯುವಲ್ ಆಗಿ ಒಂದು 2.15 seconds ಈ ಥರ 5 bricks ಕ್ಯಾಶ್ ಮಾಡಿದ್ದೆ ಸರ್. ಅದು ಕಲಾಮ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಸೆಲೆಕ್ಟ್ ಆಯಿತು. ಇದು ನಾನು ಹೇಳಿದ್ದೆ ಸರ್, ಇದು ಕ್ಯಾಲೆಂಡರ್ ಹ್ಯಾಂಡ್ಮೇಡ್ ಆ್ಯಂಡ್ ಇದು ರೇಡಿಯಂ ಟೈಪ್ ಕ್ಯಾಲೆಂಡರ್. ಇದನ್ನು ಕೆಲವೊಂದು ಕಡೆ ಎಲ್ಲ ಹೋಗಿ ಸರ್ಚ್ ಮಾಡಿ ಅದನ್ನು ಬ್ರೇಕ್ ಮಾಡಿ, ನೀವು ವಿಡಿಯೋದಲ್ಲಿ ನೋಡ್ಬೋದು, ಬ್ರೇಕ್ ಮಾಡಿ ಅದನ್ನು 75 pieces ಮಾಡಿದ್ದೆ. 75 year ಅಂತ 75 pieces ಮಾಡಿ ಬಾಯಲ್ಲೇ ಅದನ್ನು ಬಾಯಲ್ಲೇ ತೊಗೊಂಡು ಬಾಯಲ್ಲೇ ಅನ್ಸ್ಕೊಂಡು ಬಂದೆ, ಸ್ಟ್ಯಾಂಡಿಂಗ್ ಇಂಡಿಯಾ ಮ್ಯಾಪ್ ಥರ. ಸೊ ಅದು ಇನ್ನೊಂದು ಏನಂದರೆ ಅದ್ರ ಜೊತೆ ನಾನು ಫಿಟ್ನೆಸ್ ರಿಲೇಟ್ ಮಾಡಿದ್ದೆ, ಕೈಯಲ್ಲಿ 2 dumbbells 75 ಅಂದರೆ 7.5 kg ಅಂತ ನಾನು ಬಾಯಲ್ಲಿ ಮೆಚ್ಕೊಂಡು ಅದನ್ನು ಹೋಲ್ಡ್ ಮಾಡಿಕೊಂಡೆ, 75 times ನಾನು ಮೆಚ್ಕೊಂಡು ಬಂದೆ. ಸೊ ಇದು ಒಂದು ಸ್ಟ್ಯಾಂಡಿಂಗ್ ಇಂಡಿಯಾ ಮ್ಯಾಪ್. ಮತ್ತು ಈ ಕೆಳಗಡೆ ಇರೋದ್ರೆ ಅದು ದೊಡ್ಡ ದೊಡ್ಡ ಪೀಸ್ ಇರುತ್ತೆ, ಅದನ್ನು ಯಾವುದು ನಾನು ಶೇಪ್ ಮಾಡಿ ಏನು ಮಾಡಿಲ್ಲ, ನ್ಯಾಚುರಲಾಗಿ ಅದು ಒರೆದು ಅದು ಹೆಂಗೆ ಬಂದಿದೆ ಹಾಗೆ ತೊಗೊಂಡು ಬಾಯಲ್ಲೇ ದೊಡ್ಡದಾಗಿ 75 + 15 August 15 ಅಂತ. ಸೊ 90 pieces ಹತ್ರ ನಾನು ಏನು ಮಾಡಿದೆ, ಫ್ಲೋರಲ್ಲಿ ದೊಡ್ಡದಾಗಿ ಇಂಡಿಯಾ ಮ್ಯಾಪ್ ಮಾಡಿದೆ ಬಾಯಲ್ಲೇ, ಅದು ಮಾಡಿ ಇದು ಕಂಟಿನ್ಯೂಸ್ ಆಗಿ ಮಾಡಿದೆ. ಸೊ ಇದು ಏನಕ್ಕೆ ಮಾಡಿದೆ, ನೀವು ಬೇರೆ ಥರ ಮಾಡ್ಬೋದಲ್ಲ, ಯಾಕಂದರೆ ಅವರು ಯಾವುದರಲ್ಲಿ ಹೋಗಿದ್ದಾರೆ, ಯಾವುದು ಒಂದು ಬೀರ್ ಬಾಟ್ಲ್ ತೊಗೊಂಡ್ರೇ ಈಗ ಡ್ರಗ್ಸ್ ತನಕ ಹೋಗ್ತಾರೆ, ಈ ಡ್ರಿಂಕ್ಸ್ ಬಾಟ್ಲೇ ಬೇಸ್ ಅವ್ರಿಗೆ. ಸೊ ಇದನ್ನು ತೊಗೊಂಡು ಅದನ್ನು ಯೂಸ್ ಮಾಡ್ತಾರೆ. ಸೊ ನಾವು ಬೇಸನ್ನೇ ಸ್ಟಾಪ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಿದೆ, ಇದನ್ನೆಲ್ಲ ನಾವು ಸ್ಟಾಪ್ ಮಾಡಬೇಕಾದ್ರೆ, ಸೊ ಅದಕ್ಕೆ ನಾನು ಅದನ್ನು ತೊಗೊಂಡು ಇಷ್ಟು ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಮಾಡಿದ್ದೀನಿ. ಸೊ ಇನ್ನೂ ನಾನು ರೆಕಾರ್ಡ್ಸ್ ಮಾಡಬೇಕಂತ ಉದ್ದೇಶ ಇದೆ. ಈ ಥರ ಎಲ್ಲರೂ ನನಗೆ ಇನ್ನೊಂದು ಎಲ್ಲರೂ ನನಗೆ ಎಂಕರೇಜ್ ಮಾಡಿದ್ದಾರೆ, KGFಅಲ್ಲಿ ಇಂಡಿಯಾದಲ್ಲೂ ಎಂಕರೇಜ್, ಎಲ್ಲ ಕಡೆಯೂ ಎಲ್ಲ ಸ್ಟೇಟಲ್ಲೂ ನನಗೆ ಎಂಕರೇಜ್ ಮಾಡಿದ್ದಾರೆ, ಸೈಂಟಿಸ್ಟ್ ಇರಲಿ, ಆ್ಯಕ್ಟರ್ ಇರಲಿ, ಕಮಲ್ ಸರ್ ಇರಲಿ, ಅವರು ನನಗೆ ಎಂಕರೇಜ್ ಮಾಡಿದರು ಹೋಗಿದ ತಕ್ಷಣ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಮೀಡಿಯಾ ಅವ್ರಿಗೂ ಥ್ಯಾಂಕ್ಸು,
ಇಷ್ಟು ಕಷ್ಟಪಟ್ಟು ನೀವು ಕೆಲಸ ಇದ್ದು ಬಿಟ್ಟು ಕಷ್ಟಪಟ್ಟು ಬಾಟಲ್ ಪೀಸ್ ತೊಗೊಂಡು ಬಾಯಲ್ಲಿ ಮಾಡಿದ್ದೀನಿ ಅಂತ ನೀವೆಲ್ಲ ಬಂದಿದ್ದೀರಾ, ಒಂದು ಇಂಪ್ರೂವ್ ತಗೊಂಡು ಇದನ್ನು ಸ್ಪ್ರೆಡ್ ಮಾಡಬೇಕು ಒಳ್ಳೆ ಉದ್ದೇಶನ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್, ಸುದರ್ಶನ್ ಸರ್ ಇರ್ಬೋದು, ಚಂದ್ರ ಸರ್ ಇರ್ಬೋದು, ಶಶಿಕುಮಾರ್ ರಿಪೋರ್ಟರ್ ಸರ್ ಇರ್ಬೋದು. ನಿಮ್ಮ ಉದ್ದೇಶ ಎಲ್ಲ ಒಳ್ಳೇದೇ, ನಿಮ್ಮ ಕೇಂದ್ರ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಎಜುಕೇಶನ್ ಬರಬೇಕಾದ್ರೆ ಒಳ್ಳೆತನ ಜೊತೆಗೆ ಬಂದ್ರೇನೆ ಅದೆಲ್ಲ ನಡೆಯುತ್ತೆ ಸರ್. ಸೊ ಅದಕ್ಕೆ ಈ ಡ್ರಗ್ಸ್ನ ಸ್ಟಾಪ್ ಮಾಡ್ಬೇಕು ಸರ್, ಬೇಡ ಇದು. ನಾನು ಇನ್ನೂ ಹೋರಾಟ ಇದ್ರ ಬಗ್ಗೆ ನಾನು ಕಾನ್ಸೆಪ್ಟ್ ಕೊಡ್ತಾನೆ ಇರ್ತೀನಿ, ಇದು ಬೇಡ. ಇವಾಗ ರೀಸೆಂಟ್ ಎರಡು ಮೂರು ಫಿಲ್ಮ್ ಬಂತು, ನನ್ನ ಫಿಲ್ಮ್ ಹೆಸರು ಹೇಳಲ್ಲ, ಫಿಲ್ಮಲ್ಲಿ ಅವರು ಹೇಳಿದ್ದಾರೆ ಮೆಸೇಜ್, ನಾನು ಹೇಳಿದ್ದೀನಿ ಸರ್. ಸೊ ಇದೆಲ್ಲ ಬಂದು ಇದು ಸ್ಟಾಪ್ ಮಾಡಬೇಕು ಸರ್, ಅವ್ರ ಲೈಫ್ ಚೆನ್ನಾಗಿರ್ಬೇಕು. ಹೋಗ್ತಾ ಹೋಗ್ತಾ ಇದು ಜಾಸ್ತಿ ಆದರೆ ನಾನು ಯಾರು ನೀವು ಯಾರು ಅಂತಲೇ ಗೊತ್ತಾಗದ್ರೆ ಹೋಗುತ್ತೆ. ಸೊ ಇದೆಲ್ಲ ಸ್ಟಾಪ್ ಮಾಡಬೇಕು, ಎಜುಕೇಷನ್ ಮೋಟಿವೇಶನ್ ಮಾಡಬೇಕು. ಸೊ ಇದೇನೊಂದು ಉದ್ದೇಶ ಸರ್. ಸೊ ಏನು ಅವ್ರಿಗೆ ಎನ್ಕರೇಜ್ ಮಾಡಬೇಕು ಸರ್, ತಿಳಿಸ್ಬೇಕು ಸರ್. ಗಿನ್ನೆಸ್ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಇರ್ತೀನಿ ಸರ್. ಸೊ ಅವಾಗ ಐಡಿಯಾ ಇಲ್ಲ, ಯಾಕಂದರೆ ನಾವು ಓದ್ತಾ ಇರುವಾಗ ನಮಗೆ ಎರಡು ಮೂರು ಜನ ಎನ್ಕರೇಜ್ ಮಾಡಿ, ಇವಾಗ ನಾನು ಹೆಂಗೆ ಎನ್ಕರೇಜ್ ಮಾಡ್ತೀನೋ ಬೇರೊಬ್ಬರು ನಮಗೆ ಎನ್ಕರೇಜ್ ಮಾಡಿರ್ತಾರೆ. ಯಾರು ನಿಮಗೆ ಮೋಟಿವೇಶನ್ ಸರ್? ಅದು ನಾನೇ ಕಲಿತೆ ಸರ್, ಎಲ್ಲ ಡ್ಯಾನ್ಸ್ ಇರಲಿ, ಇವಾಗ ಕಟ್ಟಿ ಸುತ್ತೋದು ಇರಲಿ, ಅದು ಲಾಕ್ಡೌನ್ ಟೈಮಲ್ಲಿ ಕಲ್ತಿದ್ದು ಎಲ್ಲ ನೋಡಿ ನೋಡಿ, ಬೇರೆಯೊಬ್ಬರು ನಾನು ನೋಡಿ ನೋಡಿ ಅವರು ಎನ್ಕರೇಜ್ ಮಾಡಿದ್ದಾರೆ. ನನಗೂ ಮೋಟಿವೇಶನ್ ಒಬ್ಬ ಇರ್ತಾರೆ ಟೀಚರು, ಸ್ಕೂಲ್ ಟೈಮಲ್ಲೂ ಟೀಚರ್ ಇದ್ದಾರೆ, ಕಾಲೇಜ್ ಟೈಮ್ಗೂ ಇದ್ದಾರೆ, ಎಜುಕೇಷನ್ಗೂ ಇದ್ದಾರೆ, ಜಿಮ್ಮಲ್ಲಿ ಒಂದು ಕೋಚರ್ ಇರ್ತಾರೆ. ಸೊ ನಾನು ಮಾಡ್ತಾ ಮಾಡ್ತಾ ನನ್ನ ಇಂಟ್ರೆಸ್ಟ್ ಬರಬೇಕು, ನಾನು ಮೇನ್ ಇಂಟ್ರೆಸ್ಟ್ ತೊಗೊಂಡ್ರೇ ಅವರು ನನಗೆ ಹೆಲ್ಪ್ ಇದು ಹೇಳ್ಕೊಡ್ತಾರೆ ಇನ್ನೂ ಜಾಸ್ತಿ. ಸೊ ಇದೆಲ್ಲ ನಾನೇ ಎಲ್ಲ ಎಲ್ಲ ರೀತಿಯಲ್ಲೂ ನಾನು ಹೋಗಿ ಹೋಗಿ ಕಲ್ತು ಬೇರೆಯೊಬ್ಬರಿಗೆ ಎನ್ಕರೇಜು ಹೇಳ್ಕೊಡ್ತಾ ಇದ್ದೀನಿ, ಇದೆಲ್ಲ ಮಾಡ್ತಾ ಇದ್ದೀನಿ ಸರ್, ಮೋಟಿವೇಶನ್ ಮಾಡ್ತಾ ಇದ್ದೀನಿ ಸರ್. ಈಗ ಪಿ ಎಚ್ ಡಿ ಯಾವ ಹಂತದಲ್ಲಿ ಇದೆ ಸರ್? ನಿಮ್ಮ ಇದು ಮುಗಿಯೋ ಸ್ಟೇಜ್ ಅಲ್ಲಿ ಇದೆ ಸರ್. ನಿನ್ನೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್, ಕ್ರೈಸ್ಟ್ ಕಾಲೇಜು ಕೆಂಗೇರಿ ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದೀನಿ ಸರ್, ಮುಗಿಯೋ ಸ್ಟೇಜ್ ಅಲ್ಲಿ ಇದೆ ಸರ್. ಅದರ್ ದಿ ಮೇನ್ ಇವಾಗ ಜಿಮ್ ಅಲ್ಲಿ ಇರ್ಬೋದು, ಫಿಟ್ನೆಸ್ ಸ್ಪೋರ್ಟ್ಸ್ ಎಷ್ಟೋ ಜನ ಕ್ರಿಕೆಟ್ ಆಡ್ತಾ ಇದ್ರೆ, ಫುಟ್ಬಾಲ್ ಆಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಆ ರೀತಿಯಲ್ಲಿ ಎನ್ಕರೇಜ್ ಮಾಡ್ಬೇಕು ಸರ್. ಸೊ ಅವರು ಸ್ಟಾಪ್ ಮಾಡಬಾರ್ದು, ಕೆಲವು ಏಜ್ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ ಅದನ್ನು ಸ್ಟಾಪ್ ಮಾಡಬಾರ್ದು. ನೀವು ನೋಡಿದ್ರೆ ನಾನು ಪಿ ಎಚ್ ಮಾಡ್ತಾ ಇದ್ದೀನಿ, ಬಟ್ ಇದೆಲ್ಲ ಎಜುಕೇಷನ್ ಎಲ್ಲ ಒಂದು ಏಜ್ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ನಮಗೆ ಲಾಸ್ಟ್ಗೆ ಬಂದು ನಿಲ್ಲೋದು ಒಂದು ಫಿಟ್ನೆಸ್ಸೇ ಇರುತ್ತೆ ಸರ್. ಸೊ ಆ ಫಿಟ್ನೆಸ್ ರಿಲೇಟೆಡು ಇದು ನಂದು ಆಗಿದ ತಕ್ಷಣ ಅದ್ರ ಬಗ್ಗೆ ಸ್ವಲ್ಪ ಮೋಟಿವೇಶನ್ ಮಾಡೋಣ ಅಂತ ಸರ್. ಇದನ್ನೇನು ಮುಂದಿನ ದಿನಗಳಲ್ಲಿ ನೀವು ಚಾರಿಟೇಬಲ್ ಟ್ರಸ್ಟ್ ಮೂಲಕವಾಗಿ ಮಾಡ್ತೀರಾ, ಆ ಥರ ಏನಾದರೂ ಮಾಡ್ತಾ ಇದೆ ಸರ್? ಸೊ ಗ್ರೀನ್ ಅಂದರೆ ಎಲ್ಲ ಇದರಲ್ಲೂ ಅದು ಸ್ಟಾಪ್ ಆಗಬಾರ್ದು, ಎಲ್ಲದರಲ್ಲಿ ಮೂವ್ಮೆಂಟ್ ಆಗ್ತಾನೆ ಇರಬೇಕು, ಎಜುಕೇಷನ್ ಇರಲಿ ಇರಲಿ, ಸ್ಪೋರ್ಟ್ಸಲ್ಲಿ ಇರಲಿ, ಅಥ್ಲೆಟಿಕ್ಸ್ ಇರಲಿ, ಎಲ್ಲದರಲ್ಲೂ. ಸೊ ಅದರಿಂದ ಒಂದು ಎರಡು ಕೋರ್ಸ್ ಹೇಳ್ತೀನಿ ಸರ್. ಸೊ ಇಫ್ ಯು ಫೀಲ್ ಲೈಕ್ ಯು ಆರ್ ಲೂಸಿಂಗ್ ಎವ್ರಿಥಿಂಗ್ ಇನ್ ಲೈಫ್, ರಿಮೆಂಬರ್ ದ ಟ್ರೀಸ್ ಲೂಸ್ ದೇರ್ ಲೀವ್ಸ್ ಎವ್ರಿ ಇಯರ್ ಆ್ಯಂಡ್ ದೇ ಸ್ಟಿಲ್ ಸ್ಟ್ಯಾಂಡ್ ಟಾಲ್ ಆ್ಯಂಡ್ ವೇಟ್ ಫಾರ್ ಬೆಟರ್ ಡೇಸ್ ಟು ಕಮ್. ಮತ್ತೆ ಈ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ ಸರ್, ಒಂದು ಪೇರೆಂಟ್ಸು ಮೋಟಿವೇಶನ್ ಹುಡುಗರಿಗೆ ಏನೇನು ಮಾಡ್ತಾರೆ ಡೈಲಿ ಅಬ್ಸರ್ವ್ ಮಾಡಬೇಕು, ಅವರಿಗೆ ಒಂದು ಮೆಸೇಜ್ ಕೊಡ್ತೀನಿ. ಲೆಟ್ ಅಸ್ ಸ್ಯಾಕ್ರಿಫೈಸ್ ಅವರ್ ಟುಡೇ ಸೋ ದಟ್ ಅವರ್ ಚಿಲ್ಡ್ರನ್ ವಿಲ್ ಹ್ಯಾವ್ ಬೆಟರ್ ಟುಮಾರೋ. ಸೊ ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್.